ವೆಲ್ಕಮ್ ಟು ಕಾವ್ಯಾಸ್ ಕುಕಿಂಗ್ ಚಾನಲ್. ಇವತ್ತು ಮನೆಯಲ್ಲೇ ಸ್ಟ್ರೀಟ್ ಸ್ಟೈಲಲ್ಲಿ ಮಸಾಲ ಪುರಿ ಯಾವ ರೀತಿ ಮಾಡೋದಂತ ನೋಡ್ಕೊಳ್ಳೋಣ. ಕಂಪ್ಲೀಟಾಗಿ ನಾನು ಎಲ್ಲ ಪ್ರೊಸೀಜರ್ನು ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾವು ಬಟಾಣಿ ಮತ್ತು ಆಲೂಗೆಡ್ಡೆನ ಬೇಯಿಸ್ಕೋಬೇಕಾಗತ್ತೆ. ನಾನಿಲ್ಲಿ ಒಣಗಿರೋ ಬಟಾಣಿ ತೊಗೊಂಡಿದ್ದೀನಿ, ಇದು ಒಂದು 1/4 ಕಪ್ ಆಗೋಷ್ಟು ಮಾತ್ರ ತೊಗೊಂಡಿದ್ದೀನಿ. ಇದನ್ನು ಒಂದು 8 ರಿಂದ 10 ಗಂಟೆಗಳ ಕಾಲ ಚೆನ್ನಾಗಿ ನೆನೆಸಿದ್ದೀನಿ. ನೋಡ್ತಾ ಇರ್ಬೋದು ಚೆನ್ನಾಗಿ ನೆಂದಿದೆ. ಇದಕ್ಕೆ ಇವಾಗ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಹಾಗೆ ಸ್ವಲ್ಪ ಅರಿಶಿನ ಮತ್ತು ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಹಾಗೆಯೇ ಇದಕ್ಕೆ ಒಂದೇ ಒಂದು ಆಲೂಗೆಡ್ಡೆ ಸಾಕು. ಆಲೂಗೆಡ್ಡೆನೂ ಜಾಸ್ತಿ ಹಾಕೋಬಾರ್ದು. ಆಲೂಗೆಡ್ಡೆ ಜಾಸ್ತಿ ಹಾಕಿದ್ರೆ ನಿಮಗೆ ಮಸಾಲೆ ನಾವು ಪ್ರಿಪೇರ್ ಮಾಡ್ತೀವಲ್ಲ ಅದು ತುಂಬಾ ಥಿಕ್ ಆಗಿಬಿಡುತ್ತೆ, ಚೆನ್ನಾಗಿರಲ್ಲ. ಇವಾಗ ನೋಡಿ, ಇದಕ್ಕೆ ಅರಿಶಿನ ಮತ್ತು ಎಣ್ಣೆನ ಹಾಕಿದ್ದೀನಿ. ಇದನ್ನು ಒಂದು 5 ರಿಂದ 7 ವಿಸಲ್ ಆದರೂ ತೊಗೋಬೇಕು. ಬಟಾಣಿ ನಮಗೆ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬೆಂದಿರಬೇಕು. ಇದು ಬೇಯೋ ಅಷ್ಟರಲ್ಲಿ ನಾವು ಮಸಾಲ ಪುರಿಗೆ ಖಾರ ಚಟ್ನಿ ಪ್ರಿಪೇರ್ ಮಾಡ್ಕೊಳ್ಳೋಣ, ಅಂದರೆ ಪುದೀನ ಚಟ್ನಿ. ಪುದೀನ ಚಟ್ನಿಗೆ ಬೇಕಾಗಿರುವಂಥ ಐಟಮ್ಸ್ ಬಂದು 1 ಕಪ್ ಆಗೋಷ್ಟು ಪುದೀನ ಎಲೆ ತೊಗೊಂಡಿದ್ದೀನಿ. ಹಾಗೆಯೇ ಒಂದು 1/2 ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು, ಖಾರಕ್ಕೆ 1-2 ಹಸಿಮೆಣಸಿನ, 1 ಇಂಚ್ ಆಗೋಷ್ಟು ಶುಂಠಿ, 1/1 ಟೀಸ್ಪೂನ್ ಆಗೋಷ್ಟು ಈರುಳ್ಳಿ, 1 ನಿಂಬೆಹಣ್ಣಿನ ರಸ, ಇವಿಷ್ಟನ್ನು ನಾನು ಮಿಕ್ಸರ್ ಜಾರಿಗೆ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಫೈನಾಗಿ ಪೇಸ್ಟ್ ಮಾಡ್ಕೊಂಡು ಬರಬೇಕು. ನೋಡಿ, ಈ ರೀತಿ ಫೈನಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಪುದೀನ ಚಟ್ನಿ ರೆಡಿಯಾಗಿದೆ. ನೆಕ್ಸ್ಟ್ ನಾವು ಮೀಠಾ ಪ್ರಿಪೇರ್ ಮಾಡ್ಕೊಳ್ಳೋಣ, ಅಂದರೆ ಸ್ವೀಟ್ ಚಟ್ನಿ ಬೇಕಲ್ವ ಚಾಟ್ ಐಟಮ್ಸ್ಗೆ. ಸೊ ಹಾಗಾಗಿ ನಾನಿಲ್ಲಿ ಒಂದು ಕಿತ್ತಲೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೀನಿ. 1 1/4 ಗಂಟೆ ನೆನೆಸಿ ಅಥವಾ ಹುಣಸೆ ಹಣ್ಣು ಸಾಫ್ಟ್ ಆಗೋ ತನಕ, ನೋಡಿ ಈ ರೀತಿ ಚೆನ್ನಾಗಿ ಸಾಫ್ಟ್ ಆಗೋ ತನಕ ನೆನೆಸ್ಕೋಬೇಕು. ಇದನ್ನು ಚೆನ್ನಾಗಿ ಕಿವುಚಿ ಇದ್ರೆ ರಸ ತಗೊಳ್ಳೋಣ. ಇವಾಗ ನೋಡ್ತಾ ಇದ್ದೀರಲ್ವ, ನಾನು ಚೆನ್ನಾಗಿ ಕಿವುಚಿ ಇಟ್ಕೊಂಡಿದ್ದೀನಿ, ರಸ ಎಲ್ಲ ಬಂದಿದೆ ನೀರಿಗೆ. ಇವಾಗ ಇದನ್ನು ಶೋಧಿಸ್ಕೊಳ್ಳೋಣ. ಶೋಧಿಸ್ಕೊಂಡಿದ ನಂತರ ಇದಕ್ಕೆ 1 ಕಪ್ ಆಗೋಷ್ಟು ನೀರನ್ನು ಹಾಕಿಬಿಟ್ಟು ಮತ್ತೆ ಹುಣಸೆ ಹಣ್ಣನ್ನು ಚೆನ್ನಾಗಿ ಕಿವುಚಿ ತೆಗೆದಿಟ್ಕೊಳ್ಳಿ. ಹುಣಸೆ ಹಣ್ಣಲ್ಲಿರೋ ಹುಳಿ ಅಂಶ ಎಲ್ಲ ಚೆನ್ನಾಗಿ ತಗೊಳ್ಳಿ. ನೋಡಿ, ಇವಾಗ ಹುಣಸೆ ರಸನ ತೆಗೆದಿಟ್ಕೊಂಡಿದ್ದೀನಿ. ನಾನು ಒಂದು ಪಾತ್ರೆಗೆ ಹಾಕಿ ಇದನ್ನು ಕುದಿಲಿಕ್ಕಿಟ್ಟಿದ್ದೀನಿ. ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ, ಇಷ್ಟು ತೆಳುವಾಗಿರಬೇಕು. ಇವಾಗ ಇದಕ್ಕೆ ನಾನು 1/4 ಕಪ್ ಆಗೋಷ್ಟು ಬೆಲ್ಲನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸ್ವೀಟ್ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಹಾಕ್ಕೊಳ್ಳಿ. ಬೆಲ್ಲ ಬದಲಾಗಿ ನೀವು ಸಕ್ಕರೆನಾದರೂ ಸಹ ಯೂಸ್ ಮಾಡ್ಬೋದು. ಇದಕ್ಕೆ ಸ್ವಲ್ಪ ಕಲರಿಗೆ ಅಷ್ಟೇ 1/4 ಚಮಚ ಆಗೋಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ. ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಹಾಗೆಯೇ 1/4 ಚಮಚ ಆಗೋಷ್ಟು ಉಪ್ಪು, ಜಾಸ್ತಿ ಉಪ್ಪು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ, ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಅಷ್ಟೇ. ಇವಾಗ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಹೈ ಫ್ಲೇಮಲ್ಲೇ ಚೆನ್ನಾಗಿ ಕೈಯಾಡಿಸ್ತಾ ಇದು ಪೂರ್ತಿಯಾಗಿ ಗಟ್ಟಿ ಆಗೋ ತನಕ ಕುದಿಸ್ಕೋಬೇಕು. 15-20 ನಿಮಿಷ ಹಿಡಿಯುತ್ತೆ. ನೋಡ್ತಾ ಇದ್ದೀರಲ್ವಾ ಎಷ್ಟು ಥಿಕ್ಕಾಗಿ ರೆಡಿಯಾಗಿದೆ ಅಂತ. ಈ ಕನ್ಸಿಸ್ಟೆನ್ಸಿಗೆ ಬಂದ ನಂತರ ನಮಗೆ ಸ್ವೀಟ್ ಚಟ್ನಿ ರೆಡಿಯಾಗಿದೆ ಅಂತ. ಇದನ್ನು ನೀವು 1-3 ತಿಂಗಳುಗಳ ಕಾಲ ಸ್ಟೋರ್ ಮಾಡಿ ಇಟ್ಕೋಬೋದು, ಜಾಸ್ತಿ ಪ್ರಮಾಣದಲ್ಲಿ ಮಾಡಿ. ಈ ಹದದಲ್ಲಿ ಬಂದ ನಂತರ ನಾವು ಒಲೆನ ಆಫ್ ಮಾಡಿಕೊಂಡು ಇದು ಪೂರ್ತಿಯಾಗಿ ತಣ್ಣಗಾಗಲಿಕ್ಕೆ ಬಿಡೋಣ. ತಣ್ಣಗಾದ ನಂತರ ಸ್ವಲ್ಪ ಗಟ್ಟಿಯಾಗಿರುತ್ತೆ ಇದು. ಸೊ ಕುದಿಸ್ಬೇಕಾದ್ರೇ ತುಂಬ ಗಟ್ಟಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ನೋಡಿ, ಇವಾಗ ಕಂಪ್ಲೀಟಾಗಿ ತಣ್ಣಗಾದ ನಂತರ ನಾನು ಒಂದು ಬಾಕ್ಸಿಗೆ ಹಾಕಿ ಸ್ಟೋರ್ ಮಾಡಲಿಕ್ಕೆ ಅಂತ ಎತ್ತಿಟ್ಕೋತಾ ಇದ್ದೀನಿ. ಹದ ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂತ. ಬಿಸಿನಲ್ಲಿ ಸ್ವಲ್ಪ ತೆಳುವಾಗಿರುತ್ತೆ, ಇದು ಆರದ ನಂತರ ಗಟ್ಟಿ ಆಗ್ತಾ ಹೋಗುತ್ತೆ. ಇವಾಗ ಖಾರ ಚಟ್ನಿ, ಸ್ವೀಟ್ ಚಟ್ನಿ ರೆಡಿಯಾಗಿದೆ. ನೆಕ್ಸ್ಟ್ ಮಸಾಲ ಪುರಿ ಮಾಡೋದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಒಂದು ಪ್ಯಾನ್ಗೆ ನಾನು 2 ಟೀಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಬಿಸಿ ಆಗ್ತಾ ಇದ್ದ ಹಾಗೆ ಇದಕ್ಕೆ 1 ಈರುಳ್ಳಿ ಹಾಕೋತಾ ಇದ್ದೀನಿ, ಈ ರೀತಿ ದಪ್ಪಾಗಿ ಹೆಚ್ಚಿಟ್ಕೊಂಡಿರೋದು. ಈರುಳ್ಳಿ ಜೊತೆಗೆ ನಾನು 1/1 ಹಸಿರು ಮೆಣಸಿನಕಾಯಿ ಹಾಕೋತಾ ಇದ್ದೀನಿ. ಸ್ವಲ್ಪ ಖಾರ ಕಮ್ಮಿ ಹಾಕ್ತೀನಿ ನಾನು. ನಿಮಗೆ ಖಾರ ಜಾಸ್ತಿ ಇಷ್ಟ ಆಗುತ್ತೆ ಅನ್ನೋರು ಸ್ವಲ್ಪ 1-2-3 ಹಾಕ್ಕೊಳ್ಳಿ. ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಜಸ್ಟ್ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿಕೊಂಡ್ರೆ ಸಾಕು ನಮಗೆ. ನೋಡಿ, ಈ ರೀತಿ ಕಲರ್ ಚೇಂಜ್ ಆಗಬೇಕು. ಇದು ತಣ್ಣಗಾದ ನಂತರ ಮಿಕ್ಸರ್ ಜಾರಿಗೆ ಹಾಕ್ಕೊಳ್ಳಿ. ಅದೇ ಮಿಕ್ಸರ್ ಜಾರಿಗೆ ನಾವು ಬಟಾಣಿ ಬೇಯಿಸಿಟ್ಕೊಂಡಿರ್ತೀವಲ್ಲ ಅದರಲ್ಲಿ 1 ಸೌಟ್ ಆಗೋಷ್ಟು ಬಟಾಣಿನೂ ಸಹ ಹಾಕೋತಾ ಇದ್ದೀನಿ, ಬೆಂದಿರೋ ಬಟಾಣಿ. ಆಲೂಗೆಡ್ಡೆನ ನಾನು ಬೇರೆ ಒಂದು ಬೌಲ್ಗೆ ತೆಗೆದಿಟ್ಕೊಂಡಿದ್ದೀನಿ, ಬೆಂದಿರೋ ಆಲೂಗೆಡ್ಡೆ. ಇವಾಗ ಅದ್ರ ಜೊತೆಗೆ 1-5 ರಿಂದ 6 ಎಸ್ಲು ಬೆಳ್ಳುಳ್ಳಿ, 1-2 ಇಂಚ್ ಆಗೋಷ್ಟು ಶುಂಠಿ, ಹಾಗೆಯೇ 1-10 ಕಾಳುಮೆಣಸು, 1 ಸ್ವಲ್ಪ ಚಕ್ಕೆ, 1-3-4 ಲವಂಗ ತೊಗೊಂಡಿದ್ದೀನಿ, ಹಾಗೆಯೇ 1-2 ಟೊಮ್ಯಾಟೊ ತೊಗೊಂಡಿದ್ದೀನಿ. ಇವಿಷ್ಟನ್ನು ಮಿಕ್ಸರ್ ಜಾರಿಗೆ ಹಾಕೋತಾ ಇದ್ದೀನಿ. ಇದ್ರ ಜೊತೆಗೆ 1/2 ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು.
ಇವಿಷ್ಟನ್ನು ಹಾಕಿ ಫೈನಾಗಿ ಪೇಸ್ಟ್ ಮಾಡ್ಕೊಂಡು ಬರಬೇಕು. ಸ್ವಲ್ಪ ಜಾಸ್ತಿನೇ ನೀರು ಹಾಕಿ ಫೈನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ ಈ ರೀತಿಯಾಗಿ ಇದನ್ನು ಮತ್ತೆ ನಾನು ಕುದಿಲಿಕ್ಕೆ ಇಟ್ಟಿದ್ದೀನಿ ಈ ಮಸಾಲೆನ. ಇವಾಗ ಇದಕ್ಕೆ ನೆಕ್ಸ್ಟ್ ಗರಂ ಮಸಾಲ ಅದನ್ನೆಲ್ಲ ಆ್ಯಡ್ ಮಾಡ್ಕೊಳ್ಳೋಣ. ಇದಕ್ಕೆ 2 ಸಣ್ಣ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆಯೇ 1 ಸಣ್ಣ ಚಮಚ ಆಗೋಷ್ಟು ಚಾಟ್ ಮಸಾಲ ಆ್ಯಡ್ ಮಾಡ್ತಾ ಇದ್ದೀನಿ. ರೆಡ್ ಚಿಲ್ಲಿ ಪೌಡರ್ 1 ಸಣ್ಣ ಚಮಚ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿನೂ ಪೇಸ್ಟ್ ಮಾಡಿ ಹಾಕಿರ್ತೀವಲ್ಲ, ಸೊ ನೋಡಿಕೊಂಡು ಹಾಕ್ಕೊಳ್ಳಿ. ಹಾಗೆಯೇ 1/4 ಚಮಚ ಆಗೋಷ್ಟು ಅರಿಶಿನ. ಇವಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಂಪ್ಲೀಟಾಗಿ ಇದು ಕುದಿಲಿಕ್ಕೆ ಬಿಡೋಣ. ನಿಮಗೇನಾದರೂ ಗಟ್ಟಿಯಾಗಿದೆ ಮಸಾಲೆ ಅಂತ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಕುದಿಸ್ಲಿಕ್ಕಿಡಿ. ಹಾಗೆಯೇ ನಾವು ಆಲೂಗೆಡ್ಡೆ ಬೇಯಿಸಿಟ್ಕೊಂಡಿರ್ತೀವಲ್ಲ, ಇದನ್ನು ಸಹ ಚೆನ್ನಾಗಿ ಈ ರೀತಿ ಸ್ಮ್ಯಾಶ್ ಮಾಡಿ ಇಟ್ಕೊಳ್ಳೋಣ. ಇವಾಗ ನೋಡಿ ಮಸಾಲೆ ಚೆನ್ನಾಗಿ ಕುದಿತಾ ಇದೆ. ಈ ರೀತಿ ಒಂದು ಕುದಿ ಬಂದ ನಂತರ ನಾವು ಬೇಯಿಸಿಟ್ಕೊಂಡಿರ್ತೀವಲ್ಲ ಬಟಾಣಿ, ಅದನ್ನು ನೀರಿನ ಸಮೇತನೇ ಹಾಕೋತಾ ಇದ್ದೀನಿ. ಹಾಗೆಯೇ ಇದ್ರ ಜೊತೆಗಿರೋ ಆಲೂಗೆಡ್ಡೆನ ಕಿವುಚಿಟ್ಕೊಂಡಿರ್ತೀವಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ. ಆಲೂಗೆಡ್ಡೆ ಜಾಸ್ತಿ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ, ನಾನು ಮೊದಲೇ ಹೇಳಿದಾಗೆ ತುಂಬ ಗಟ್ಟಿಯಾಗ್ಬಿಡತ್ತೆ. ಇವಾಗ ನಾವು ಮೊದಲೇ ಮಸಾಲೆ ಎಲ್ಲ ಹಾಕಿದ ಮೇಲೆ ಚೆನ್ನಾಗಿ ಕುದಿಸಿರ್ತೀವಲ್ಲ, ಜಸ್ಟ್ ಇದು ಒಂದು ಕುದಿ ಬಂದರೆ ಸಾಕು ನಮಗೆ. ತೀರಾ ಕುದಿಸ್ತಾ ಹೋದಷ್ಟು ನಿಮಗೆ ಮಸಾಲೆ ಗಟ್ಟಿಯಾಗ್ತಾ ಹೋಗುತ್ತೆ. ಮಸಾಲೆ ಪುರಿಗೆ ಮಸಾಲೆ ಗಟ್ಟಿ ಆದರೆ ಚೆನ್ನಾಗಿರಲ್ಲ. ನೋಡಿ ಈ ರೀತಿ ಒಂದು ಕುದಿ ಬಂದರೆ ಸಾಕು, ಇದನ್ನು ಸ್ಟವ್ ಆಫ್ ಮಾಡ್ಕೊಳ್ಳಿ. ಸರ್ವ್ ಮಾಡಬೇಕಾದ್ರೆ ಮತ್ತೆ ಬಿಸಿ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇವಾಗ ಮಸಾಲೆ ಪುರಿಗೆ ಪೂರಿ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ 1/4 ಕಪ್ ಆಗೋಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ. ಹಾಗೆಯೇ 1/4 ಕಪ್ ಆಗೋಷ್ಟು ಮೈದಾ ಹಾಕೋತಾ ಇದ್ದೀನಿ. ನೀವು ಬೇಕಾದ್ರೆ ಕಂಪ್ಲೀಟಾಗಿ ಮೈದಾ ಅಥವಾ ಕಂಪ್ಲೀಟಾಗಿ ಚಿರೋಟಿ ರವೆನಲ್ಲೇ ಯೂಸ್ ಮಾಡ್ಬೋದು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ 1/3 ಟೇಬಲ್ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಹಾಕೋದ್ರಿಂದ ನಮಗೆ ಗರಿಗರಿಯಾಗಿ ಬರುತ್ತೆ. ಇವಿಷ್ಟನ್ನು ಇವಾಗ ಚೆನ್ನಾಗಿ ಹಾಗೆಯೇ ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಪ್ಲೇನ್ ಹಾಗೆಯೇ ಮಾಡ್ಕೋತಾ ಇದ್ದೀನಿ. ಜೀರಿಗೆ ಆಗಲಿ ಅಜ್ವಾಯ್ನ್ ಆಗಲಿ ಏನೂ ಆ್ಯಡ್ ಮಾಡ್ತಾ ಇಲ್ಲ. ಡ್ರೈ ಮಿಕ್ಸ್ಚರ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಒಂದು ಸ್ವಲ್ಪ ತೆಳುವಾಗಿ ಚಪಾತಿ ಹಿಟ್ಟಿನ ಹದದಲ್ಲಿ ಕಲಸ್ಕೊಳ್ಳೋಣ. ನೀವು ಮೊದಲೇ ಜಾಸ್ತಿ ಗಟ್ಟಿ ಕಲಸ್ಬಿಟ್ರೆ ರವೆ ಆಗಿರೋದ್ರಿಂದ ತುಂಬಾ ಅರಳಿಬಿಟ್ಟು ಇನ್ನೂ ಗಟ್ಟಿಯಾಗಿಬಿಡುತ್ತೆ, ಆವಾಗ ನಮಗೆ ಪೂರಿ ಚೆನ್ನಾಗಿ ಬರಲ್ಲ. ಸೊ ಹಾಗಾಗಿ ನೋಡ್ತಾ ಇದ್ದೀರಲ್ವ, ಇಷ್ಟು ತೆಳುವಾಗಿ ಕಲಸ್ಕೊಂಡಿರಬೇಕು, ರವೆ ಬೇಗನೆ ಅರಳ್ಕೊಳ್ಳುತ್ತೆ ನೀರೆಲ್ಲ ಕುಡ್ಕೊಂಡು. ಈ ರೀತಿ ಚೆನ್ನಾಗಿ ಕಲಸ್ಕೊಂಡಿದ್ದ ನಂತರ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು 1-15 ನಿಮಿಷ ಇದನ್ನು ನೆನೆಸ್ಕೊಳ್ಳಿ. 1-15 ನಿಮಿಷ ಆದ ನಂತರ ನೋಡ್ತಾ ಇದ್ದೀರಲ್ವ ಎಷ್ಟು ಗಟ್ಟಿಯಾಗಿದೆ ಅಂತ. ಮೊದಲು ತೆಳುವಾಗಿ ಕಲಸ್ಕೊಂಡಿದ್ದೆ, ಇವಾಗ ಅಷ್ಟೇ ಟೈಟಾಗಿದೆ. ಇವಾಗ ಇದರಲ್ಲಿ ಒಂದು ಚಪಾತಿಗೆ ಎಷ್ಟು ಬೇಕೋ ಅಷ್ಟು ಉಂಡೆಗಳನ್ನ ಮಾಡಿ ಇಟ್ಕೊಳ್ಳಿ, ಅಥವಾ ನಿಮಗೆ ರೌಂಡ್ಗೆ ಪೂರಿ ಥರನೇ ಬೇಕು ಅಂದರೆ ಸಣ್ಣ ಸಣ್ಣ ಉಂಡೆಗಳನ್ನ ಮಾಡ್ಕೊಳ್ಳಿ. ನಾನಿಲ್ಲಿ ಇದನ್ನು ಮಸಾಲೆ ಪೂರಿಗೆ ಮಾಡ್ತಾ ಇರೋದ್ರಿಂದ ರೌಂಡ್ ರೌಂಡಾಗಿ ಕಟ್ ಮಾಡ್ತಾ ಇಲ್ಲ, ತುಂಬಾ ಟೈಮ್ ಹಿಡಿಯುತ್ತೆ ಅದು. ಹೇಗೆ ಇದ್ದರೂ ನಾವು ಮಸಾಲೆ ಪೂರಿಗೆ ಪೂರಿನ ಮುರಿದ್ಬಿಟ್ಟು ಹಾಕ್ತೀವಲ್ವಾ, ಸೊ ಹಾಗಾಗಿ ನಾನು ಸ್ಕ್ವೇರ್ ಆಗಿ ಕಟ್ ಮಾಡಿಕೊಂಡು ಪೂರಿನ ಎಣ್ಣೆನಲ್ಲಿ ಕರ್ಕೋತಾ ಇದ್ದೀನಿ. ನಿಮಗೇನಾದರೂ ಪಾನಿಪುರಿನೂ ಜೊತೆಗೆ ತಿಂತೀವಿ ಅನ್ನೋದಾದರೆ ರೌಂಡ್ ರೌಂಡಾಗೆ ಕಟ್ ಮಾಡಿ ಇಟ್ಕೊಳ್ಳಿ. ಇದು ಈ ರೀತಿ ನಾವು ಪೂರಿಗಳನ್ನ ಬೇಯಿಸ್ಕೊಳ್ಳೋದ್ರಿಂದ ಅಂದರೆ ಕಟ್ ಮಾಡಿ ಬೇಯಿಸ್ಕೊಳ್ಳೋದ್ರಿಂದ ಬೇಗನೆ ಆಗುತ್ತೆ, ಇಲ್ಲ ನಮಗೆ ರೌಂಡ್ ರೌಂಡಾಗೆ ಬೇಕು ಅನ್ನೋದಾದರೆ ತುಂಬಾ ಟೈಮ್ ಹಿಡಿಯುತ್ತೆ. ಸೊ ಹಾಗಾಗಿ ನಾನು ಈ ರೀತಿ ಮಾಡ್ತಾ ಇದ್ದೀನಿ. ಟೇಸ್ಟ್ ವೈಸ್ ಬಂದು ಏನೂ ವ್ಯತ್ಯಾಸ ಇರೋದಿಲ್ಲ, ಸೇಮ್ ಇರುತ್ತೆ ಟೇಸ್ಟು, ಶೇಪ್ ಒಂದು ಬೇರೆ ಇರುತ್ತೆ. ನಾನಿಲ್ಲಿ ಸ್ಕ್ವೇರ್ ಅಥವಾ ರೆಕ್ಟ್ಯಾಂಗಲ್ ಅಂತ ಹೇಳ್ಬೋದು, ಅಷ್ಟೇ ಈ ಶೇಪಲ್ಲಿ ಮಾಡ್ತಾ ಇದ್ದೀನಿ. ಇವಾಗ ಈ ಪೂರಿಗಳನ್ನ ನಾನು ಒಂದು ಪ್ಲೇಟ್ನಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಡ್ರೈ ಆಗಲಿಕ್ಕೆ ಬಿಡಬೇಡಿ ತುಂಬಾ, ತುಂಬ ಡ್ರೈ ಆಗಿಬಿಟ್ರೆ ಪೂರಿ ಎಲ್ಲ ಹೊರಟು ಹೊರಟು ಬಂದುಬಿಡುತ್ತೆ. ಸೊ ಮಾಡಿದ ತಕ್ಷಣವೇ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಎಣ್ಣೆ ಸಹ ಕಾದಿದೆ. ಬಾಣಲಿಗೆ ಎಷ್ಟು ಹಿಡಿಸುತ್ತೋ ಅಷ್ಟು ಪೂರಿಗಳನ್ನ ಹಾಕಿ ಎರಡೂ ಕಡೆ ಹೊಂಬಣ್ಣ ಬಂದು ಗರಿ ಗರಿ ಆಗೋ ತನಕ ಪೂರಿನ ಬೇಯಿಸ್ಕೋಬೇಕು. ಈ ಪೂರಿಗಳು ಉಬ್ಬಿದ್ರೂ ಪರವಾಗಿಲ್ಲ, ಉಬ್ಬದೇ ಹೋದರೂ ಪರವಾಗಿಲ್ಲ, ಒಟ್ಟಿನಲ್ಲಿ ನಮಗೆ ಕ್ರಿಸ್ಪಾಗಿ ಇರಬೇಕು. ಮಸಾಲೆ ಪೂರಿಗೆ ತುಂಬ ಸಾಫ್ಟಾಗಿ ಮಾಡ್ಕೋಬೇಡಿ. ನೋಡಿ ಈ ರೀತಿ ಕೈ ಆಡಿಸ್ತಾ ಎರಡೂ ಕಡೆ ಹೊಂಬಣ ಬಂದು ಸ್ವಲ್ಪ ಗರಿ ಗರಿ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಲ್ವ, ಇವಾಗ ಲೈಟಾಗಿ ಗೋಲ್ಡನ್ ಕಲರ್ ಬಂದಿದೆ, ಹಾಗೆಯೇ ತುಂಬಾ ಕ್ರಿಸ್ಪಾಗೂ ಸಹ ಆಗಿದೆ. ಇವಾಗ ಇದನ್ನು ತೆಗೆದು ನಾನು ಒಂದು ಬೌಲ್ನಲ್ಲಿ ಹಾಕೋತಾ ಇದ್ದೀನಿ. ಇದೇ ರೀತಿ ಮಿಕ್ಕಿದ ಎಲ್ಲ ಪೂರಿಗಳನ್ನೂ ಫ್ರೈ ಮಾಡಿ ಎತ್ತಿಟ್ಕೊಳ್ಳಿ.
ನೋಡಿ ನಾನು ಎಲ್ಲ ಪೂರಿಗಳನ್ನೂ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಕಲರ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಹಾಗೇ ತುಂಬಾ ಕ್ರಿಸ್ಪಾಗಿ ಬಂದಿದೆ, ಹಾಗೇನೂ ಸಹ ತಿನ್ಬೋದು, ಇದು ತುಂಬಾ ರುಚಿಯಾಗಿರುತ್ತೆ. ಇವಾಗ ಮಸಾಲೆ ಪೂರಿಗೆ ಬೇಕಾದಂಥ ಎಲ್ಲ ಐಟಮ್ಸು ರೆಡಿಯಾಗಿದೆ. ಮೇಲ್ಗಡೆ ಸರ್ವ್ ಮಾಡೋದಕ್ಕೆ ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಹಾಗೆಯೇ ಪೂರಿಗಳು ಸಹ ರೆಡಿಯಾಗಿದೆ. ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿನೆಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಳ್ಳಿ. ಹಾಗೆಯೇ ಸೇವ್ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಸ್ವೀಟ್ ಚಟ್ನಿ ಸಹ ರೆಡಿಯಾಗಿದೆ, ಹಾಗೆ ಪಕ್ಕದಲ್ಲಿ ಪುದೀನ ಚಟ್ನಿನೂ ರೆಡಿಯಾಗಿದೆ. ಹಾಗೆಯೇ ಮಸಾಲೆ ಪೂರಿಗೆ ಬೇಕಾದಂಥ ಮೇನ್ ಮಸಾಲೆ ಸಹ ಇಲ್ಲಿ ರೆಡಿಯಾಗಿದೆ. ಇವಾಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ ಯಾವ ರೀತಿ ಅಂತ. ಸೊ ತುಂಬಾ ಈಸಿಯಾಗಿ ಮಾಡ್ಬೋದು. ಇವಾಗ ಸರ್ವ್ ಮಾಡ್ತಾ ಇದ್ದೀನಿ. ಪ್ಲೇಟಲ್ಲಿ ನಿಮಗೆ ಎಷ್ಟು ಬೇಕೋ ಪೂರಿಗಳು ಅಷ್ಟನ್ನು ಈ ರೀತಿ ಸ್ವಲ್ಪ ಪುಡಿ ಮಾಡಿ ಹಾಕ್ಕೊಳ್ಳಿ. ತುಂಬ ಕ್ರಿಸ್ಪಾಗಿರೋದ್ರಿಂದ ಸ್ವಲ್ಪ ಪುಡಿ ಜಾಸ್ತಿ ಆಗ್ತಾಯಿತ್ತು. ಸೊ ಹಾಗಾಗಿ ಲೈಟಾಗಿ ನಾನು ಈ ರೀತಿ ಪುಡಿ ಮಾಡ್ತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ಪೂರಿನ ಹಾಕ್ಕೊಳ್ಳಿ, ಜಾಸ್ತಿ ಪೂರಿ ಹಾಕಿದ್ರೂ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ಮೇಲ್ಗಡೆ ನಾವು ಮಸಾಲೆ ರೆಡಿ ಮಾಡಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಳ್ಳೋಣ. ಮೊದಲಿಗೆ ಒಂದು 2 ಸೌಟ್ ಆಗೋಷ್ಟು ಬಟಾಣಿ ಹಾಕ್ಕೊಳ್ಳಿ. ತುಂಬ ಬರೀ ನೀರು ಥರ ಆದರೆ ಚೆನ್ನಾಗಿರಲ್ಲ ಅಲ್ವಾ, ಜೊತೆಗೆ ಬಟಾಣಿನೂ ಸಿಗಬೇಕು ತಿನ್ನಲಿಕ್ಕೆ, ಆಗಲೇ ರುಚಿ ನಮಗೆ. ನೆಕ್ಸ್ಟ್ ನಿಮಗೆ ಎಷ್ಟು ಬೇಕೋ ಮಸಾಲೆ ಅಷ್ಟನ್ನು ಆ್ಯಡ್ ಮಾಡ್ಕೊಳ್ಳಿ. ಇದಕ್ಕೆ ಮೇಲ್ಗಡೆ ಸ್ವಲ್ಪ ಸ್ವೀಟ್ ಚಟ್ನಿ ಹಾಕೋತಾ ಇದ್ದೀನಿ. ಇದಾದ ನಂತರ ಪುದೀನ ಚಟ್ನಿ ಹಾಕೋತಾ ಇದ್ದೀನಿ. ಇದಾದ ನಂತರ ಸಣ್ಣಕ್ಕೆ ಕಟ್ ಮಾಡಿದಂಥ ಈರುಳ್ಳಿ ಮತ್ತು ಟೊಮ್ಯಾಟೊ ಹಾಕೋತಾ ಇದ್ದೀನಿ. ಈರುಳ್ಳಿ ಜಾಸ್ತಿ ಹಾಕ್ಕೊಂಡು ಟೊಮ್ಯಾಟೊ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ಇಲ್ಲ ನಿಮಗೆ ಟೊಮ್ಯಾಟೊ ಫ್ಲೇವರ್ ಜಾಸ್ತಿ ಇಷ್ಟ ಆಗುತ್ತೆ ಅಂದರೆ ಎಕ್ಸ್ಚೇಂಜ್ ಮಾಡ್ಕೋಬಹುದು. ಇವಾಗ ಇದಕ್ಕೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಜಾಸ್ತಿ ಸೇವ್ ಹಾಕಿ ಸರ್ವ್ ಮಾಡಿ. ಸೇವ್ ಜಾಸ್ತಿ ಹಾಕಿದಷ್ಟು ರುಚಿ ಹೆಚ್ಚು. ಸೊ ಇದು ತುಂಬ ಸೇವ್ ಹಾಕಿಬಿಟ್ಟು ಸರ್ವ್ ಮಾಡಿದ್ರೆ ಮಸಾಲಾ ಪೂರಿ ಮನೆಯಲ್ಲೇ ಶುಚಿಯಾಗಿ ರುಚಿಯಾಗಿ ರೆಡಿ ಆಗುತ್ತೆ. ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಎಕ್ಸಾಕ್ಟಾಗಿ ನಮಗೆ ರೋಡ್ ಸೈಡಲ್ಲಿ ಸಿಗುತ್ತಲ್ಲ ಅದೇ ಟೇಸ್ಟ್ ಇರುತ್ತೆ. ಇದು ತುಂಬಾ ಈಸಿಯಾಗಿ ಮನೆಯಲ್ಲಿ ಮಾಡಬಹುದು. ಇವಾಗಿನ ಕಂಡೀಷನ್ ಅಂತೂ ನಿಮಗೆ ಗೊತ್ತೇ ಇದೆ, ಕಂಪ್ಲೀಟ್ ಲಾಕ್ಡೌನ್ ಆಗಿದೆ ಕರ್ನಾಟಕ ಪೂರ್ತಿ. ಮನೆಯವರೆಲ್ಲ ಒಟ್ಟಿಗೆ ಇರ್ತೀವಿ, ಈ ರೀತಿ ಸಂಜೆ ಹೊತ್ತು ಚಾಟ್ ಐಟಮ್ಸ್ ತಿಂತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಮನೆಯಲ್ಲೇ ಮಾಡಿರೋ ಸಂತೋಷನೂ ಇರುತ್ತೆ, ಹಾಗೆಯೇ ಒಟ್ಟಿಗೆನೇ ಎಲ್ಲರೂ ಸೇರಿ ತಿಂತಾ ಇದ್ರೆ ಅದ್ರ ಸಂತೋಷನೇ ಬೇರೆ. ಸೊ ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.